ಭಾರತ ದೇಶದ ಪಶ್ಚಿಮ ಕರಾವಳಿಯ ಅವಿಭಜಿತ ಜಿಲ್ಲೆಯ ಈ ದಕ್ಷಿಣ ಕನ್ನಡದ ಈ ಭೂಭಾಗದ ವಿಶೇಷತೆಯನ್ನು ನಾವು ಗಮನಿಸೋಣ ಸ್ವಾತಂತ್ರ್ಯದ ಪೂರ್ವ ರಾಜ ಮಹಾರಾಜರುಗಳ ಕಾಲದಿಂದ ಮೊದಲುಗೊಂಡು ರಾಣಿ ಹಬ್ಬಕ್ಕನಿಂದ ಮೊದಲುಗೊಂಡು ಕಾಟುಕುಕ್ಕೆ ನಾಯಕ ಅವರು ಪ್ರಪ್ರಥಮವಾಗಿ ನೆಹರು ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನು ಇವತ್ತಿನ ಜಿಲ್ಲಾಧಿಕಾರದಲ್ಲಿ ಏರಿಸಿದರೆ ಸ್ವಾತಂತ್ರ್ಯದ ಕಾಳೆ ಮೊಳಗಿಸಿದರಂತೆ ಆದರೆ ಅಭಿವೃದ್ಧಿ ಪಥದಲ್ಲಿ ಶ್ರೀನಿವಾಸ ಮಲ್ಯರಂಥವರ ದೂರದರ್ಶಿತ್ವ ಈ ಭೂಭಾಗಕ್ಕೆ ಈ ಕರಾವಳಿಯ ಎಲ್ಲ ನದಿಗಳನ್ನು ಸೇರ್ಪಡಿಸ್ತಾ ರಾಷ್ಟ್ರೀಯ ಹೆದ್ದಾರಿಯ ಪರಿಕಲ್ಪನೆ ಸಾಕ್ಷಾತ್ಕಾರವಾದಂಥ ಪ್ರಪ್ರಪ್ರಥಮ ಪ್ರದೇಶ ಇದ್ದರೆ ಅದು ಈ ದಕ್ಷಿಣ ಕನ್ನಡ ಇಷ್ಟು ದೊಡ್ಡದಾದ ಕೊಡುಗೆ ಆ ಕಾಲದಲ್ಲಿ ಸುರತ್ಕಲ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಹೇಳುವಂಥ ದೊಡ್ಡದಾದಂಥ ಇಂಜಿನಿಯರಿಂಗ್ ಕಾಲೇಜ್ ಒಂದು ರಾಷ್ಟ್ರೀಯ ರಾಷ್ಟ್ರಮಟ್ಟದ ಮನ್ನಣೆಯ ತಂತ್ರಜ್ಞಾನದ ಕಾಲೇಜ್ ಅದು ಆರಂಭವಾದದ್ದು ಇಲ್ಲಿಯೇ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಕವಿ ಕೈಯಾರರಿಂದ ಮೊದಲುಗೊಂಡು ಸಂಸ್ಕೃತ ಅಂತರ್ಗತ ಭಾರತೀಯ ಭಾಷೆಗಳು ಅಂತ ಹೇಳ್ತಾ ಇದ್ರು ಅವರು ಎಲ್ಲ ಭಾಷೆಗಳ ಬಲ್ಲವರಾಗಿ ಇಂಗ್ಲೀಷ್ಲೂ ಪ್ರಭುತ್ವವನ್ನು ಪಡೆದಿದ್ದರು ಅವರ ಸಾಹಿತ್ಯ ಸಾಹಿತ್ಯದ ಕೃತಿ ಅದು ಎಷ್ಟು ಅಪಾರವಾದುದು ಅವರ ಧ್ವನಿ ಐಕ್ಯ ಒಂದೇ ಮಂತ್ರ ಐಕ್ಯದಿಂದಲೇ ಸ್ವತಂತ್ರ ಐಕ್ಯ ಐಕ್ಯಗಾನದ ರಾಷ್ಟ್ರ ತೇಲುತ್ತಿರಲಿ ಅದು ಇಡೀ ಭಾರತೀಯರ ಒಡಲಿನ ಧ್ವನಿ ಅದನ್ನು ಮೆಳಗಿಸಿದವರು ಮನೆಯಲ್ಲಿ ಬ್ಯಾರಿ ಭಾಷೆ ಮಾತನಾಡ್ತಾ ಇದ್ದಂಥ ಕನ್ನಡದ ಕಟ್ಟಳು ಇದಿನೊಬ್ಬನವರು ಎಲ್ಲೆಡೆ ಅದನ್ನು ಪಸರಿಸಿದರು ಹೀಗೆ ಈ ಕವಿಗಳು ಮಂಜೇಶ್ವರ ಗೋವಿಂದ ಪೈಗಳು ಇನ್ನೊಂದು ಭಾಗವಾದರೆ ಮನೆಯಲ್ಲಿ ಕೊಂಕಣಿ ಮಾತನಾಡ್ತಾ ಕನ್ನಡಕ್ಕೆ ನೀಡಿದಂಥ ಶಕ್ತಿ ಭಾರತೀಯತೆಗೆ ನೀಡಿದಂಥ ಶಕ್ತಿ ಅದ್ಭುತವಾದದ್ದು ಅದ್ಭುತವಾದದ್ದು ಮುಂದಕ್ಕೆ ಅಮ್ಮೆಂಬಳ ಸುಬ್ಬರಾಯಿ ಪೈ ಅಂಥವರು ಡಾಕ್ಟರ್ ಟಿ ಎಮ್ ಎ ಪೈ ಅಂಥವರು ಅವರು ಸ್ಥಾಪಿಸಿದಂಥ ಒಂದು ಸಾಮ್ರಾಜ್ಯ ಒಂದು ಕಡೆ ವಿತ್ತ ಸಾಮ್ರಾಜ್ಯ ಇನ್ನೊಂದು ಕಡೆ ವಿದ್ಯಾಸಂಸ್ಥೆಯ ಸಾಮ್ರಾಜ್ಯ ಅದು ಅಪಾರವಾದಂಥ ಮನ್ನಣೆಗೊಳಗಾದದ್ದು ಈ ಕಡೆ ಮಧ್ಯಭಾಗದಲ್ಲಿ ಮಂಗಳೂರಿಗೆ ಬಂದಾಗ ಗಾಂಧಿಯವರಿಗೆ ಗುರುವಾಗಿ ಗಾಂಧಿಯವರಿಗೆ ಗುರುವಾಗಿ ಕಂಡಂಥ ಕುದ್ಮುಲ್ ರಂಗರಾಯರು ರಸ್ತೆಯಲ್ಲಿ ಓರುವ ನಾವು ದಲಿತ ಮೇಲ್ವರ್ಗ ಕೇಳುವಾಗ ಪ್ರಶ್ನೆ ಇಲ್ಲ ಆದರೆ ಓರುವ ಶ್ರಮಿಕ ಆತನ ಕಾರಿನ ಧೂಳು ನನ್ನ ಮೈಗೆ ತಲುಪಿದಾಗ ನಾನು ಪಾವನ್ನಾಗ್ತೇನೆ ಅಂತ ಹೇಳುವಂಥ ಅವರ ಒಡಲಿನ ಧ್ವನಿ ಅದು ಇಲ್ಲಿಯ ಪ್ರದೇಶದ ಕನ್ನಡಿಗರ ಒಡಲಿನ ಧ್ವನಿ ಹಾಗಾಗಿ ಕುದ್ಮುರು ರಂಗರಾಗಿರ್ಬೋದು ಕಾರ್ನಾಡು ಸಂಜೇಶ್ವ ಸದಾಶಿವರಾಯರಾಗಿರ್ಬೋದು ಮಂಜೇಶ್ವರ ಗೋವಿಂದ ಪೈಗಳಾಗಿರಬಹುದು ಹೀಗೆ ಹಲವಾರು ಜನ ಆ ಕಾಲದಲ್ಲಿ ಹಾಜಿ ಸಾಹೇಬರು ಕಾರ್ಪೊರೇಷನ್ ಬ್ಯಾಂಕ್ ಎನ್ನುವಂಥ ವಿತ್ತ ಸಂಸ್ಥೆಯನ್ನು ಕಟ್ಟುತ್ತಾ ಸೌಹಾರ್ದತೆಯ ನೆಲೆಗೆ ಮಠಗಳ ಮಾ ಸ್ವಾಮಿಗಳನ್ನು ಒಟ್ಟು ಹಾಕಿಕೊಂಡು ಅವರು ಕಟ್ಟಿದಂಥ ಸಂಸ್ಥೆ ಅದು ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಇಂತಹ ಮಹಾನ್ ಮಹಿಮರುಗಳ ಶಕ್ತಿ ಮುಂದಕ್ಕೆ ನಾವು ತೆಗೆದುಕೊಂಡರೆ ಬಹುಶಃ ಇಡೀ ವಿಶ್ವವೇ ಮಾನ್ಯ ಮಾಡುವಂಥ ಕೋಟ ಶಿವರಾಮಕಾರಂತರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಎರಡು ಮೂರು ಜನ ಮಹಾನ್ ಕವಿಗಳು ಅದು ಈ ಭೂಭಾಗದವರು ಯು ಆರ್ ಅನಂತಮೂರ್ತಿ ಇರ್ಬೋದು ಉಡುಪಿ ಅನಂತಮೂರ್ತಿ ಅವರು ಮೂಲತಃ ಉಡುಪಿಯವರು ಕೋಟ ಕಾರಂತರು ಇರ್ಬೋದು ಇಂಥ ಎಲ್ಲರನ್ನು ನೀಡಿದಂತಹ ಈ ನಾಡು ಪ್ರೇರಣೆ ವಿಜ್ಞಾನ ಇರ್ಬೋದು ಜ್ಞಾನ ಇರಬಹುದು ತಂತ್ರಜ್ಞಾನ ಇರಬಹುದು ಇವತ್ತು ಬಹುಶಃ ವಿಭೂಷಣ ಪಡೆದು ಇನ್ ಮುಂದಕ್ಕೆ ಹೋಗಬೇಕಾದ್ರೆ ಬಿ ಎನ್ ಸುರೇಶ್ ರಾವ್ ಅವರು ಮೂಲತಃ ಮಂಗಳೂರಿನವರು ಬಿ ಎನ್ ಮೂಲತಃ ಮೊನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜೊತೆಗೆ ಅದು ಉಡ್ಡಯನ ಆಗುವಾಗ ಬಹುಶಃ ಹೀ ಇಸ್ ನೆಕ್ಸ್ಟ್ ಅಬ್ದುಲ್ ಕಲಾಂ ಅಬ್ದುಲ್ ಕಲಾಂ ರ ನಂತರದ ಭಾರತದ ಮಹೋನ್ನತ ವಿಜ್ಞಾನಿ ಅವರು ಈ ಭೂಭಾಗದವರು ಉಡುಪಿ ರಾಮಚಂದ್ರ ರಾವ್ ಅವರು ಈ ಭೂಭಾಗದವರು ಯತಿ ಶ್ರೇಷ್ಠರುಗಳನ್ನು ತೆಗೆದುಕೊಂಡರೆ ಉಡುಪಿ ಬಹುಶಃ ಪ್ರಪಂಚದಲ್ಲಿ ವಿಶಿಷ್ಟವಾದಂಥ ಒಂದು ಯತಿ ಪರಂಪರೆಯನ್ನು ನೀಡಿದಂಥ ಒಂದು ಭೂಮಿ ಇದ್ದರೆ ಅದು ಈ ಕನ್ನಡ ಕರ್ನಾಟಕದ ಮಣ್ಣಿನ ಈ ತೌಳವ ನಾಡು ಆಚಾರ್ಯ ತ್ರೇಯರಲ್ಲಿ ಇದನ್ನೊಬ್ಬರು ಹೇಳ್ತಾ ಇದ್ದರು ನಾಡಗೀತೆಯ ಪ್ರಶ್ನೆ ಬಂದಾಗ ಶಂಕರ ರಾಮಾನುಜ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರಿಹ ದಿವ್ಯಾರಣ್ಯ ಮಧ್ವ ಬೇಡ ಅಂತೇಳುವಾಗ ಕುವೆಂಪು ಅವರ ಮೂಲ ಪ್ರತಿಯಲ್ಲಿ ಇದೆ ಅದು ಯಾಕೆ ಬೇಕಾಗಿಲ್ಲ ಕನ್ನಡ ನಾಡಿನಲ್ಲಿ ಹುಟ್ಟಿಕೊಂಡಂಥ ಏಕೈಕ ಧ್ವನಿ ಅವರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು ನಾನು ಆಗ ಸದಸ್ಯನಾಗಿದ್ದೆ ಮಧ್ವಾಚಾರ್ಯರು ಏಕೆ ಬೇಕಿಲ್ಲ ಅವರು ಕೊಟ್ಟಂಥ ಧ್ವ ಚಿಂತನೆಯನ್ನು ಜನರಲ್ಲಿ ಜನಾರ್ದನನನ್ನು ಕಾಣುವಂಥದ್ದು ಅಂದರೆ ನೀವೆಲ್ಲರನ್ನು ಜನಾರ್ದನ ಕಂಡಾಗ ನಾವು ಜನಾರ್ದನರಾಗ್ತೇವೆ ನೀವು ಆಗ್ತೇವೆ ನಾವೆಲ್ಲರೂ ಐಕ್ಯ ಒಂದೇ ಅಂತ ಹೇಳುವಂಥ ಭಾವನೆ ಕೊಡ್ತದೆ ಜರ ಅದರ ಜೊತೆಗೆ ದೀನದಲಿತರ ಸೇವೆಯಲ್ಲಿ ಭಗವಂತನನ್ನು ಕಾಣುವಂಥದ್ದು ನಾನಾ ಜನಸ್ಯ ಶುಶ್ರೂಷ ಭಗವಂತನಂದು ಜನರ ಸೇವೆಯೇ ಅದು ಜನಾರ್ದನ ಸೇವೆ ಕೇವಲ ಕೃಷ್ಣನಿಗೆ ಆರತಿ ಮಾಡಿದರೆ ಪ್ರಯೋಜನೆಯಲ್ಲ ಜನರ ಸೇವೆ ಮಾಡುವಂಥ ಇಂತಹ ತತ್ವವನ್ನು ಬೋಧಿಸಿದವರು ಹಾಗಾಗಿ ಇವತ್ತು ಉಡುಪಿಯ ಕೃಷ್ಣ ಮಠ ಇರಲಿ ಪೂಜ್ಯ ಹೆಗಡೆಯವರ ಮಾರ್ಗದರ್ಶನದಲ್ಲಿರುವಂಥ ಧರ್ಮಸ್ಥಳದ ಮಂಜುನಾಥ ಇರಲಿ ಅಥವಾ ಸುಬ್ರಹ್ಮಣ್ಯ ಇರಲಿ ಒಂದು ಕಡೆಯಲ್ಲಿ ವಿದ್ಯಾಭ್ಯಾಸದ ಕೊಡುಗೆ ಈ ಪ್ರದೇಶದಿಂದ ಪ್ರಪಂಚಕ್ಕಾದರೆ ಇನ್ನೊಂದು ಕಡೆಯಲ್ಲಿ ಸಾಹಿತ್ಯ ಸಾರಸ್ವತದ ಆಗರ್ಭ ಶಕ್ತಿ ಈ ಪ್ರದೇಶದಿಂದ ಇನ್ನೊಂದು ಕಡೆಯಲ್ಲಿ ಧಾರ್ಮಿಕ ಕ್ಷೇತ್ರಗಳು ಹೇಗಿರಬೇಕು ಎನ್ನುವಂಥ ಒಂದು ಯಾವುದಾದ್ರೂ ಒಂದು ಮಾದರಿ ತೋರಿಸುವುದಿದ್ದರೆ ನಾವು ಧರ್ಮಸ್ಥಳವನ್ನು ಉಡುಪಿಯನ್ನು ಸುಬ್ರಹ್ಮಣ್ಯವನ್ನು ಖಂಡ ಖಡಾಖಂಡಿತವಾಗಿ ತೋರ್ಬೋದು ಶಕ್ತಿ ಪೀಠಗಳಿದೆ ಸಾಮಾಜಿಕ ಕ್ರಾಂತಿ ನೋಡುವಂಥದ್ದು ಇವತ್ತಂತೂ ಪ್ರಪಂಚದಲ್ಲಿಯೇ ವಿಶಿಷ್ಟವಾದಂಥ ಒಂದು ಶಕ್ತಿ ಕೇಂದ್ರವಾಗಿ ಪೂಜ್ಯ ಹೆಗಡೆಯವರ ನೇತೃತ್ವದಲ್ಲಿ ಧರ್ಮಸ್ಥಳ ಅದು ನಾಡಿಗೆ ಬೆಳಕಾಗಿ ಕಂಗೊಳಿಸ್ತಾ ಇದೆ ಒಂದುಗಳೇ ಬೇರೆ ಬೇರೆ ನೆಲೆಗಳಲ್ಲಿ ಇವತ್ತು ಎಲ್ಲ ಅಕಾಡೆಮಿಗಳಿದೆ ಎಲ್ಲಕ್ಕಿಂತಲೂ ಮಿಗಿನಾಗಿ ಸೌಹಾರ್ದತೆ ಅಥವಾ ಸಾಮರಸ್ಯ ಸಮಾನತೆ ಎಲ್ಲ ಹೇಳ್ತೇವೆ ನಾವು ನಮಗೆ ಪ್ರತ್ಯಕ್ಷವಾಗಿ ಅನುಷ್ಠಾನ ಜೀವನ ಅನುಷ್ಠಾನದಲ್ಲಿ ಇರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ಮುಖ್ಯ ಏನಂತ ಹೇಳಿದರೆ ಭಾಷಾ ಶುದ್ಧತೆ ಜೀವನ ಶುದ್ಧತೆ ಮತ್ತು ಒಳಗೊಂಡಂಥ ಒಂದು ವಿಶಿಷ್ಟ ಪದ್ಧತಿ ಯಕ್ಷಗಾನದಲ್ಲಿ ನಾವು ಕಾಣ್ಬೋದು ಯಕ್ಷಗಾನದಲ್ಲಿ ಕನ್ನಡ ತುಳು ಕೊಂಕಣಿ ಕೊಡವ ಬ್ಯಾರಿ ಎಲ್ಲ ಮನೆ ಭಾಷೆಗಳ ಜಬ್ಬಾರ್ ಸುಮ ಮನೆಯಲ್ಲಿ ಬ್ಯಾರಿ ಭಾಷೆ ಮಾತನಾಡ್ತಾ ಕುಂಬಳೆ ಸುಂದರರಾವ್ ಮನೆಯಲ್ಲಿ ಮಲಯಾಳ ಮಾತನಾಡ್ತಾ ಪ್ರಭಾಕರ್ ಜೋಶಿ ಮನೆಯಲ್ಲಿ ಮರಾಠಿ ಮಾತನಾಡ್ತಾ ಅಥವಾ ನಮ್ಮ ಪೈಗಳು ಮನೆಯಲ್ಲಿ ಕೊಂಕಣಿ ಮಾತನಾಡ್ತಾ ಹೀಗೆ ಬೇರೆ ಭಾಷಿಕರು ಯಕ್ಷಗಾನದ ವೇದಿಕೆಗೆ ಬಂದಾಗ ಶುದ್ಧವಾದ ಶಾಸ್ತ್ರೋಕ್ತವಾದಂಥ ವ್ಯಾಕರಣಬದ್ಧವಾದ ಕನ್ನಡದೊಂದಿಗೆ ಪುರಾಣದ ಧ್ವನಿಯನ್ನು ತನ್ನದೇ ಆದಂಥ ಧ್ವನಿ ಜೊತೆಗೆ ಮೇಳೈಸಿಕೊಂಡು ಅವರು ಹೇಳುವಂಥ ರೀತಿ ಅದರ ವೇಷಭೂಷಣಗಳ ಪರಿಕ್ರಮ ಎಂಥವರಾದರೂ ಅದನ್ನು ತಲೆದೂಗುವಂತೆ ಮಾಡಬಹುದು ಸಮಾನತೆಯ ಪ್ರಶ್ನೆ ಬಂದಾಗ ಯಕ್ಷಗಾನದಲ್ಲಿ ಚೌಕಿ ಪೂಜೆ ಆಗ್ತದೆ ಗಣಪತಿಯನ್ನು ಇಟ್ಟುಕೊಂಡು ಪೂಜೆ ಮಾಡಿದಾಗ ಅಲ್ಲಿ ಪ್ರಥಮ ಮಾನ್ಯತೆ ಗೌರವ ಅಂದರೆ ಪ್ರಥಮ ವೇಷ ಅಂತ ಹೇಳುವಂಥದ್ದು ಅದು ಭಾಗವತನಿಗೆ ಸಲ್ತದೆ ಆತ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಪ್ರವೃತ್ತಿಯವನಾಗಿರ್ಬೋದು ಅಲ್ಲಿ ಯಾವುದೇ ರೀತಿಯಲ್ಲಿ ಯಕ್ಷಗಾನದ ವಿಷಯದಲ್ಲಿ ಆ ಭೂಮಿಯ ಧನಿಕ ಆತ ಲಕ್ಷ್ಮಣನ ಪಾತ್ರವನ್ನು ಹಾಕ್ತಾ ಇದ್ದರೆ ಆ ಧನಿಕನ ಗದ್ದೆಯಲ್ಲಿ ಉಳುವವ ಆತ ರಾಮನ ಪಾತ್ರವನ್ನು ಹಾಕಿರ್ತಾನೆ ಸಮಾನತೆ ಅಂತ ಹೇಳುವಂಥ ನಾವು ಕಾಣಬಹುದಿದ್ದರೆ ಅದು ಯಕ್ಷಗಾನದಲ್ಲಿ ಅಂದರೆ ಎಲ್ಲದಕ್ಕೂ ಒಂದರ್ಥದ ಈ ಜಿಲ್ಲೆಯ ಜನರ ನರನಾಡಿಗಳ ಒಂದು ಪ್ರತೀಕವಾಗಿ ಯಕ್ಷಗಾನ ಭಾಷಾ ಶುದ್ಧತೆ ಜೀವನ ಶುದ್ಧತೆ ಮತ್ತು ಪ್ರಾದೇಶಿಕ ಶುದ್ಧತೆಯೊಂದಿಗೆ ತ ಒಂದು ಈ ನಾಡಿನ ಬೆಳಕಾಗಿದೆ ಸೀಮೋಲ್ಲಂಘನದಲ್ಲಿ ನಾವೇನು ಹಿಂದೆ ಉಳಿದಿಲ್ಲ ಎಲ್ಲ ನೆಲೆಗಳಲ್ಲಿ ಸೀಮೋಲ್ಲಂಘನವನ್ನು ನಾವು ಸಾಧಿಸಿದ್ದೇವೆ ಸಾಧಿಸಿದ್ದೇವೆ ಈ ಪ್ರದೇಶ ಜನ ಆದರೆ ಪೂಜ್ಯ ಪೇಜಾವರ್ಷಿಗಳು ಹೇಳಿದಾಗೆ ಯಕ್ಷಗಾನದ ರಂಗಸ್ಥಳದ ಹಾಗೆ ನಮ್ಮ ಸಂಸ್ಕೃತಿಯ ಚೌಕಟ್ಟಿನೊಳಗೆ ಬದುಕನ್ನು ಕಟ್ಟಿಕೊಂಡು ಭಾರತದ ರಾಷ್ಟ್ರೀಯತೆಯ ಚಿಂತನೆಯೊಂದಿಗೆ ಜೀವನವನ್ನು ಸವೆಸಿಕೊಂಡು ನಾವು ಎಲ್ಲ ನೆಲೆಗಳಲ್ಲಿ ಸೀಮೋಲ್ಲಂಘನೆ ಮಾಡಿದ್ದೇವೆ ಬಹಳ ಸೀಮೋಲ್ಲಂಘನ ಅಂತೇಳಿದ್ರೆ ಇವತ್ತು ಉಡುಪಿಯ ಹೋಟೆಲುಗಳ ಮಾನ್ಯತೆಯನ್ನು ತೆಗೆದುಕೊಳ್ಳಿ ದೊಡ್ಡ ದೊಡ್ಡ ಉದ್ಯಮ ಸಂಸ್ಥೆಗಳ ಮಾನ್ಯತೆಗಳನ್ನು ತೆಗೆದುಕೊಳ್ಳಿ ಅಂತಾರಾಷ್ಟ್ರೀಯ ಮಟ್ಟದ ವೈದ್ಯಕೀಯ ಸೇವೆಗಳ ಚಿಂತನೆ ತೆಗೆದುಕೊಳ್ಳಿ ಇಲ್ಲ ಕರ್ನಾಟಕದಲ್ಲಿಯೇ ಇಂದಿಗೂ ವೈದ್ಯಕೀಯದಲ್ಲಿ ಶ್ರೀಯುತ ನಮ್ಮ ದೇವಿ ಪ್ರಸಾದ್ ಶೆಟ್ಟರ್ ಇರ್ಬೋದು ಅನೇಕ ಅನೇಕ ಜನರ ಒಂದು ಪ್ರಭುತ್ವವನ್ನು ನೀವು ತೆಗೆದುಕೊಳ್ಳಿ ಈ ಜಿಲ್ಲೆಯ ಜನರ ಕೊಡುಗೆ ಈ ಪ್ರದೇಶ ಜನರ ಕೊಡುಗೆ ಪ್ರತ್ಯೇಕತೆಯನ್ನು ಪ್ರತ್ಯೇಕ ರಾಜ್ಯದ ವ್ಯವಸ್ಥೆಯನ್ನು ಬಯಸದೆ ತುಳುವರಾಗಿ ಬದುಕಿಟ್ಟುಕೊಂಡು ರಾಷ್ಟ್ರಕ್ಕೆ ವಿಶ್ವಕ್ಕೆ ನೀಡಿದಂಥದ್ದು ಅದು ಮಹಾನ್ ಉನ್ನತದ ಕೊಡುಗೆ ಅಂತ ಹೇಳಿದರೆ ತಪ್ಪಾಗಲಾರದು